ಮಂಗಳಾಚರಣ ಸಂಧಿಯ ಮೂರನೆಯ ನುಡಿ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾಸಂ ಸೇವ್ಯರುಜುಗಣದರಸ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕದಳ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ವಿವಂದಿಸುವೆ ಪಾಲಿ ಪುದು ಸನ್ಮತಿಯ. ಮೂರನೆಯ ಸ್ಥಾನ ಬ್ರಹ್ಮದೇವರ ಸ್ಥಾನ. ಆ ಬ್ರಹ್ಮದೇವರು ತಾವು ಅನುಗ್ರಹವನ್ನು ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ಹೇಗೆ ನಾವು ಬ್ರಹ್ಮದೇವರನ ಸ್ತೋತ್ರ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತಾರೆ. ನಿರುಪಮಾನಂದಾತ್ಮಭವ, ಬ್ರಹ್ಮದೇವರ ಆನಂದ ಅದು ಬ್ರಹ್ಮದೇವರ ಆನಂದದ ಹಾಗೇ ಇದೆ, ಹೀಗಾಗಿ ನಿರುಪಮವಾದ ಆನಂದ ಬರದು. ಅಥವಾ ಯಾವ ರೀತಿಯಿಂದಲೂ ಹೋಲಿಕೆ ಕೊಡಲಾಗದಂತಹ ಆನಂದ ಅದು ಭಗವಂತನ ಆನಂದ. ಅಂತಹ ಆನಂದಕ್ಕೆ ಆತ್ಮನಾದ ಸ್ವಾಮಿಯಾದ ಪರಮಾತ್ಮನಿಂದ ಭವ ಹುಟ್ಟಿದವರು ಬ್ರಹ್ಮದೇವರು. ನಿರ್ಜರ ಸಭಾ ಸಂಸೇವ್ಯರು, ಜರ ಮುಪ್ಪು ಮುಪ್ಪಿಲ್ಲದಂಥವರು ದೇವತೆಗಳು. ಆ ದೇವತೆಗಳ ಸಭೆಯಲ್ಲಿ ಸಂಸೇವ್ಯರು, ಭಕ್ತಿಯಿಂದ ಚೆನ್ನಾಗಿ ಎಲ್ಲರಿಂದಲೂ ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಬ್ರಹ್ಮದೇವರು. ಸಾಮಾನ್ಯವಾಗಿ ಪುರಾಣ ಪ್ರವಚನ ಜ್ಞಾನ ಸಂಪಾದನೆಗೆ ರಿಟೈರ್ಡ್ ಆದವರು ವಯಸ್ಸಾದವರೇ ಹೆಚ್ಚು ಬರುತ್ತಾರೆ. ಆದರೆ ಬ್ರಹ್ಮದೇವರ ಹತ್ತಿರ ಬರುವಂತಹ ವ್ಯಕ್ತಿಗಳು ನಿರ್ಜರರು, ಮುಪ್ಪಿಲ್ಲದವರು, ಅರ್ಥಾತ್ ಯುವಕರಾಗಿರಬೇಕಾದಾಗಲೇ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಸಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಆ ಬ್ರಹ್ಮಸಭೆಯಲ್ಲಿ ಆ ತರಹ ಜನ ಬರ್ತಾರೆ. ಆ ಬ್ರಹ್ಮ ಪದವಿಯನ್ನು ಹೊಂದುವಂತಹ ಗುಂಪಿಗೆ ರುಜುಗಣ ಅಂತ ಕರೀತಾರೆ. ಆ ರುಜುಗಣಕ್ಕೆ ಅರಸರಾದಂಥವರು ಬ್ರಹ್ಮದೇವರು. ಸತ್ವ ಪ್ರಚುರ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಈ ಸಂಸಾರ ಪ್ರಾರಂಭವಾಗಿದೆ. ಹೀಗಾಗಿ ಸಂಸಾರಿಗಳಿಗೆ ಗುಣಗಳು ಇರುತ್ತೆ, ಅದಕ್ಕೋಸ್ಕರವಾಗಿ ಸತ್ವಗುಣವೇ ಅವರಲ್ಲಿ ತುಂಬಿಕೊಂಡು ಇದೆ. ಆ ಬ್ರಹ್ಮದೇವರ ದರ್ಶನಾದಾಗ, ಅವರ ವಾಣಿ ಕೇಳಿದಾಗ ಈ ವಾಣಿ ಸರಸ್ವತಿಯ ಮುಖ ಕಮಲ ಅರಳುತ್ತದೆ. ಹೀಗಾಗಿ ಮುಖ ಕಮಲವೆಂಬ ಸರೋಜಕ್ಕೆ ಈನ ಸೂರ್ಯನಂತೆ ಇರುವವರು. ಸೂರ್ಯ ಬಂದಾಗ ತಾನೇ ಮುಖ ಕಮಲ ಅರಳೋದು. ಹಾಗೆ ಬ್ರಹ್ಮದೇವರ ವಾಣಿ ಕೇಳಿದಾಗ ಈ ವಾಣಿ ಅರಳುತ್ತಾಳೆ. ಅಂತಹ ಬ್ರಹ್ಮದೇವರು ಪರಮಾತ್ಮನಿಂದ ತಾವು ಜನ್ಮವನ್ನು ಹೊಂದಿದ್ದಾರೆ. ಮತ್ತೆ ಗರುಡಶೇಷ ಶಶಾಂಕದಳ ಶೇಖರರಿಗೆ ಜನ್ಮವನ್ನು ಕೊಡುತ್ತಾರೆ. ಆ ಗರುಡದೇವರು, ಶೇಷದೇವರು, ಶಶಾಂಕದಳ ಶೇಖರ. ಶಶಾಂಕ ಚಂದ್ರ, ಚಂದ್ರನ ದಳ ಅರ್ಧ ಚಂದ್ರ. ಆ ಅರ್ಧ ಚಂದ್ರನನ್ನು ಶಿಖರದಲ್ಲಿ ತಲೆಯಲ್ಲಿ ಇಟ್ಟುಕೊಂಡವರು ರುದ್ರದೇವರು. ಆ ರುದ್ರದೇವರಿಗೂ ಕೂಡ ಜನಕರಾದಂಥವರು ಇವರು. ಈ ಗರುಡಶೇಷ ರುದ್ರರು ಬ್ರಹ್ಮದೇವರಿಂದ ಅವತಾರ ಮಾಡಿದಂತೆ ಬೇರೆ ಬೇರೆ ಪ್ರಸಂಗದಲ್ಲಿ ಮತ್ತೆ ಬೇರೆ ರೀತಿಯಾಗಿ ಅವತಾರವನ್ನು ಮಾಡ್ತಾರೆ. ಆ ಕಶ್ಯಪರ ಮಗನಾಗಿಯೂ ಗರುಡದೇವರು ಹುಟ್ಟಿ ಬರ್ತಾರೆ. ತತ್ವಾಭಿಮಾನಿಗಳಾಗಬೇಕಾದಾಗ ಶೇಷದೇವರು ಬ್ರಹ್ಮನಿಂದ, ವಾಯುವಿನಿಂದ ಗರುಡದೇವರು ಹುಟ್ಟಿ ಬರ್ತಾರೆ. ಹೀಗೆ ಆ ಗರುಡಶೇಷ ದೇವರಿಗೆ ಜನಕ ಅನಿಸಿಕೊಂಡಂತಹ ವ್ಯಕ್ತಿಗಳು ಇವರು. ಜಗದ್ಗುರುವೆ, ಸಮಗ್ರವಾದ ಜಗತ್ತಿಗೆ ಗುರುಸ್ಥಾನದಲ್ಲಿ ಇದ್ದಾರೆ. ಇವತ್ತು ಯಾರೇ ಒಂದೆರಡು ಅಕ್ಷರ ನಮಗೆ ಉಪದೇಶ ಮಾಡುತ್ತಾರೆ, ಅದರ ಅರ್ಥ ಅದರೊಳಗೆ ನಿಂತುಕೊಂಡು ಬ್ರಹ್ಮದೇವರೇ ನಮಗೆ ಉಪದೇಶ ಮಾಡೋದು. ಈಗ ನಮ್ಮ ಗುರುಗಳ ಒಳಗೆ ನಿಂತುಕೊಂಡು ಉಪದೇಶ ಮಾಡೋರು ಅವರಾದರೆ ಮುಖ್ಯವಾಗಿ ಕೊನೆಗೆ ಮೋಕ್ಷವನ್ನು ಹೊಂದಬೇಕಾದಾಗ ಯಾರು ಮೋಕ್ಷ ಹೊಂದುವ ಯೋಗ್ಯರಾದ ಜೀವರಿದ್ದಾರೋ ಅಂತಹ ಎಲ್ಲ ಯೋಗ್ಯತೆಯ ಆ ಜೀವರಿಗೆ ಸ್ವತಃ ಬ್ರಹ್ಮದೇವರೇ ನೇರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಸಾತ್ವಿಕ ಸಮುದಾಯಕ್ಕೆ, ಸಮಗ್ರವಾದ ಮೋಕ್ಷವನ್ನು ಹೊಂದುವಂತಹ ಸಜ್ಜನ ಸಮುದಾಯಕ್ಕೆ ಉಪದೇಶವನ್ನು ಮಾಡುವಂತಹ ದೊಡ್ಡದಾದ ಸ್ಥಾನ ಆ ಗುರುಸ್ಥಾನ, ಜಗದ್ಗುರುಸ್ಥಾನ. ಸ್ವತಃ ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ಜಗತ್ತಿನ ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹೀಗೆ ಎಲ್ಲರ ಅಜ್ಞಾನವನ್ನು ರಾತಿ ಕಳೀತಾರೆ, ಅದಕ್ಕಾಗಿ ಅವರು ಗುರುಗಳು. ಅಂತಹ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಸ್ವಾಮಿ, ನಿಮ್ಮ ಪಾದ ಪದುಮಗಳಿಗೆ ನಾವು ತಲೆಬಾಗ್ತೇವೆ, ನಮಸ್ಕಾರವನ್ನು ಮಾಡ್ತೇವೆ. ಮಾಡಿದಾಗ ಎಷ್ಟು ವಿನಯದಿಂದ ನಾವು ಮಾಡಬೇಕು. ಅಭಿವಂದಿಸುವೆ, ಬರೀ ವಂದಿಸುವೆ ಅಲ್ಲ, ಅಭಿವಂದಿಸುವೆ.
ಅವರಿಗೆ ಮನಸಾರೆ ಅವರ ಮಹಿಮೆಯನ್ನು ತಿಳಿದುಕೊಂಡು ನಮಸ್ಕಾರ ಮಾಡಬೇಕು. ಕೇವಲ ನಮ್ಮ ತಂದೆ ತಾಯಿ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತೇವೆ, ಇನ್ಯಾರ್ದೋ ಜೊತೆ ಹೋಗ್ತೇವೆ, ಅವರು ಮಾಡಿದರು ಅಂತ ನಾನು ಮಾಡ್ತೇನೆ ಬೇಡ. ಅವರ ಮಹಿಮಾ ಜ್ಞಾನ ತಿಳಿಯೋಣ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಏನವರ ಶಕ್ತಿ, ಏನು ಆ ವ್ಯಕ್ತಿಯಲ್ಲಿ ಇರುವ ವ್ಯಕ್ತಿತ್ವ, ಅದನ್ನು ತಿಳಿದುಕೊಂಡು ನಮಸ್ಕಾರ ಮಾಡಬೇಕು. ಮಾಡಿದಾಗ ಕೇಳಬೇಕಾದ ಮುಖ್ಯ ಫಲ ಯಾರನ್ನೇ ಕೇಳಿ, ಲೌಕಿಕವಾದ ಫಲವನ್ನು ಹೆಚ್ಚು ಕೇಳಬೇಡಿ. ನಮಗೆ ಬೇಕಾದ ಮುಖ್ಯವಾದ ಫಲ ಸನ್ಮತಿ, ಶುದ್ಧವಾದ ಜ್ಞಾನ ಸಾಕು. ಬುದ್ಧಿ ಶುದ್ಧ ಆದರೆ ಮನಸ್ಸು ಶುದ್ಧ ಆಗ್ತದೆ, ಮನಸ್ಸು ಶುದ್ಧ ಆದರೆ ನೆಮ್ಮದಿ ಶಾಂತಿ ಸಿಗತ್ತೆ. ಕಷ್ಟಗಳು ಬೇಡ ಅಂತನಬಾರದು, ಕಷ್ಟಗಳಲ್ಲೂ ನಾವು ಇಷ್ಟರಾಗಿ ಇರಬೇಕು, ಶ್ರೇಷ್ಠರಾಗಿ ಇರಬೇಕು, ವಿಶಿಷ್ಟರಾಗಿ ಇರಬೇಕು. ಅದಕ್ಕೆ ಬೇಕಾದ ಬುದ್ಧಿಯನ್ನು ಕೊಡು ಅಂತ ಬ್ರಹ್ಮದೇವರಲ್ಲಿ ಈ ನುಡಿಯ ಮೂಲಕವಾಗಿ ಪ್ರಾರ್ಥನೆ ಮಾಡುತ್ತಾರೆ ದಾಸರು.